नमस्कार साहित्य भवन वीक्षक एलू नमस्कार इवत कलबुर्गी जिला कसाप चुनाव बरता है नवंबर 21 ना गुलबर्ग तालूकिन दंडाधिकारी प्रकाश कुद्री तहसीलदार भेटी आगे बंदे सर नमस्कार 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 सर इवत नवंबर 21 चुनाव बरता है अब गुलबर्ग जिले एस्ट बूथ गुलबर्ग जिले ಹನ್ನೊಂದು ತಾಲೂಕಿದೆ ಗುಲ್ಬರ್ಗ ಇಳ್ಕೊಂಡು ಒಟ್ಟು 23 ನಾವು ಈಗಾಗಲೇ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು ಅಲ್ಲಿ ಟೋಟಲ್ ಒಟ್ಟು ಮತದಾರರು 16,619 ಇದೆ ನಮ್ಮ ಗುಲ್ಬರ್ಗದಲ್ಲಿ ಅತಿ ಹೆಚ್ಚು ಇಲ್ಲಿ 9,600 ಮೇಲ್ಪಟ್ಟು ಇಲ್ಲೇ ಜಾಸ್ತಿ ಜನ ಇದ್ದಾರೆ ಗುಲ್ಬರ್ಗ ನಮ್ಮ ನಗರದಲ್ಲಿ ಇಲ್ಲಿ ಗುಲ್ಬರ್ಗ ನಗರದಲ್ಲಿ ನಮ್ಮ ತಹಸೀಲ್ದಾರ ಕಚೇರಿ ಪಕ್ಕದಲ್ಲಿರುವಂತಹ ಎಸ್ಎಸ್ ಏನು ಸ್ಕೂಲ್ ಇದೆ ಅದರಲ್ಲಿ 10 ನಾವು ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಮತ್ತು ಉಳಿದಂತೆ ಎಲ್ಲಾ ತಾಲೂಕಿನಲ್ಲಿ ಅಲ್ಲಿ ಕೂಡ ಅಲ್ಲಿ ಮತಗಟ್ಟೆ ಮತದಾರ ಅನುಗುಣವಾಗಿ ಅಲ್ಲಿ ಕೂಡ ನಾವು ಮತಗಟ್ಟೆಗಳನ್ನು ನಾಡ ಕಚೇರಿ ವೈಜು ಮತ್ತು ತಾಲೂಕಾ ಕಚೇರಿಯಲ್ಲಿ ಈಗಾಗಲೇ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಮತ್ತು ಚುನಾವಣೆ ದಿನಾಂಕ ಇದೇ ತಿಂಗಳ 21 ಇರುವುದರಿಂದ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೆ ಚುನಾವಣೆ ನಡೆಯುತ್ತೆ ಮತ್ತು ಚುನಾವಣೆ ನಂತರ 4 ಗಂಟೆ ಆದ ನಂತರ 5 ಗಂಟೆಯಿಂದ ಮತದಾರ ಎಣಿಕೆ ಕೂಡ ಅಲ್ಲಿ ನಾವು ಚುನಾವಣೆ ಅಲ್ಲಿಯೇ ಮಾಡ್ತೀವಿ ಅದು ಕೂಡ 1 ಗಂಟೆ 2 ಗಂಟೆಯಲ್ಲಿ ಅದನ್ನು ಕೂಡ ಚುನಾವಣೆ ಏನು ರಿಜಲ್ಟ್ ಬರುತ್ತೆ ನಾವು ಅಲ್ಲಿ ಮತ್ತು ರಾಜ್ಯದಿಂದ ಮತ್ತು ಜಿಲ್ಲಾದ್ಯಂತ ರಾಜ್ಯದಕ್ಕೆ ಎರಡೂ ನಮ್ಮಲ್ಲಿ ವೋಟಿಂಗ್ ಇರುವುದರಿಂದ ನಾವು ರಾಜ್ಯದ ಚುನಾವಣೆಗೆ ಏನು ಅಲ್ಲಿ ವೈಟ್ ಏನು ಮತಪತ್ರ ನಾವು ಈಗಾಗಲೇ ರಾಜ್ಯದಿಂದ ರಾಜ್ಯ ಚುನಾವಣೆ ಇದರಿಂದ ಬಂದಿದೆ ಮತ್ತು ನಾವು ಇಲ್ಲಿ ನಮ್ಮ ಜಿಲ್ಲಾ ಏನು ಇದೆ ಜಿಲ್ಲಾ ಅಧ್ಯಕ್ಷರಿಗೆ ಪಿಂಕ್ ಮತಪತ್ರ ಇದೆ ಹಾಗಾಗಿ ಆ ರಾಜ್ಯ ವೈಟ್ ಇದೆ ಈಗಾಗಲೇ ನಾವೆಲ್ಲ ಚುನಾವಣೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿ ಕೂಡ ಮಾಡಲಾಗಿದೆ ಮತ್ತು ಇಂದು ಕೂಡ ರಾಜ್ಯ ಕೇಂದ್ರ ಚುನಾವಣಾ ಆಯೋಗದಿಂದ ಕೂಡ ಇಂದು ಕೂಡ ವಿಷಯ ಕೂಡ ಇತ್ತು ಅಲ್ಲಿ ಕೂಡ ಎಲ್ಲ ನಿರ್ದೇಶನಗಳು ಕೂಡ ಆಗಿದೆ ಈ ಚುನಾವಣೆ ಬರಬೇಕಾದಂತೆ ಎಲ್ಲ ಈಗಾಗಲೇ ನಾವು ವಿವಾಚ ಕೂಡ ಮಾಡಲಾಗಿದೆ ಈ ಚುನಾವಣೆ ಒಂದು ಸುಶುದ್ಧವಾಗಿ ಚುನಾವಣೆ ಎಲ್ಲ ತಯಾರಿ ಕೂಡ ಮಾಡಲಾಗಿದೆ ಇದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲೆಲ್ಲ ಹೆಚ್ಚು ಎಲ್ಲ ಪ್ರಜ್ಞಾವಂತ ಮತದಾರ ಇರ್ತಾರೆ ಹಿಂಗಾಗಿ ಇಲ್ಲಿ ಯಾವುದೇ ತರಹದ ಗೊಂದಲ ಆಗದಂತೆ ಮತ್ತು ಕೋವಿಡ್ ನಿಯಮ ಪ್ರಕಾರ ಚುನಾವಣೆ ಜರುಗಿಸಲು ನಾವೆಲ್ಲ ತಾಲೂಕಾ ಮತ್ತು ನಾನು ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಂದ ಎಲ್ಲ ತಹಸೀಲ್ದಾರರು 11 ತಾಲೂಕಿನ ತಹಸೀಲ್ದಾರರು ಸಹಾಯಕ ಚುನಾವಣಾ ಅಧಿಕಾರಿ ಆಗಿರೋದ್ರಿಂದ ಮತ್ತು ಈ ಚುನಾವಣೆಗೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಹಾಯಕ ಆಯುಕ್ತರು ಅವರ ಒಂದು ಮಾರ್ಗದರ್ಶನ ನೀಡುತ್ತಿರುವುದರಿಂದ ಅವರ ಒಂದು ಸಲಹೆ ಸೂಚನೆ ಈಗಾಗಲೇ ಪಡೆದುಕೊಂಡು ಈ ಚುನಾವಣೆಯನ್ನು ಒಂದು ಯಶಸ್ವಿಯಾಗಿ ಯಾವುದೇ ತರಹದ ಐತಿಕ ಘಟನೆ ಮತ್ತು ಯಾವುದೇ ಒಂದು ಆಸ್ಪದ ಯಾವುದೇ ಒಂದು ತರಹದ ಅನುಮಾನಕ್ಕೆ ಆಸ್ಪದ ಕೊಡದಾಗಿ ಚುನಾವಣೆ ನಡೆಸಲು ಎಲ್ಲ ತಯಾರಿಗಳು ಮಾಡಿಕೊಂಡ ಸಾಹಿತಿಗಳ ಚುನಾವಣೆಯಲ್ಲಿ ಯಾವುದೇ ಒಂದು ರಾಜಕೀಯ ಇದರಲ್ಲಿ ಬರುವುದಿಲ್ಲ ಆದರೆ ಅವರು ಪ್ರಚಾರಕ್ಕಾಗಿ ಒಂದು ಧ್ವನಿವರ್ಧಕ ಅಳಿಸಿಕೊಳ್ಬೇಕು ಅಂತ ಅವರು ಆಶೆ ಇದೆ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ತಮ್ಮ ಆದೇಶ ಇವತ್ತು ಕೂಡ ನನಗೆ ಬಂದು ಕೇಳಿದಾರೆ ಅವರು ಇವತ್ತು ನಾವು ಚುನಾವಣೆ ವಿಷಯ ಕೂಡ ಕೇಳಿದರೆ ಅದ್ರ ಬಗ್ಗೆ ಅವರಿಗೆ ನಮ್ಗೆ ಕ್ಲಿಯರ್ ಅಂತ ಒಂದು ಯಾವುದೇ ಒಂದು ಸ್ಪಷ್ಟವಾದ ಇದು ಕೂಡ ಕೊಟ್ಟಿಲ್ಲ ಇದು ಇವತ್ತೇ ಅವರು ಕೇಳಿದ್ರಿಂದ ಅದು ನಾನು ಕೂಡ ಇವತ್ತು ರಾಜ್ಯಕ್ಕೆ ಚುನಾವಣೆ ಮಾತಿ ಅದ್ರ ಬಗ್ಗೆ ನಾನು ಅಭಿಪ್ರಾಯ ಕೊಡ್ತೀನಿ ನಾವು ಸಂಬಂಧಪಟ್ಟ ಏನು ಯಾರು ನಮ್ಮ ಕೇಳಿದಾರ ಅಭ್ಯರ್ಥಿಗಳು ಅವ್ರಿಗೆ ಕೂಡ ಅದ್ರ ಬಗ್ಗೆ ನಾವು ಏನು ಅದ್ರ ಬಗ್ಗೆ ಮಾಡ್ಬೇಕಂದ್ರೆ ನಾವು ಸೈಂಟ್ ಒಳಗೆ ಅವ್ರಿಗೆ ತೋರಿಸೋದು ಕೆಲಸ ಮಾಡಿ ತಾವು ಇಲ್ಲಿ ತನಕ ನಮಗೆ ಮಾಹಿತಿ ಕೊಟ್ಟಿರ್ತಕ್ಕಂಥಗಳು ಸಾಹಿತ್ಯ ಬ್ರಹ್ಮ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಇಲ್ಲಿ ತನಕ ನಮ್ಮ ವೆಬ್ಸೈಟ್ಗಾಗಿ ಮಾಹಿತಿ ಕೊಟ್ಟಂಥ ಮಾನ್ಯ ಗುಲ್ಬರ್ಗ ತಾಲೂಕಿನ ತಹಸೀಲ್ದಾರರಾದಂಥ ಪ್ರಕಾಶ್ ಕುದ್ರಿ ಸರ್ ಅವರಿಗೆ ಮತ್ತೊಮ್ಮೆ